ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 8 ಪೇಜ್ ನಂಬರ್ 154. ಎಲಿಯನ ಕಾರ್ಯ ಅವಧಿಯ ಅಂತ್ಯಭಾಗದಲ್ಲಿ ಆತನು ಎಲೀಷನನ್ನು ಕರೆದನು. ಎಲೀಷನು ಎಲ್ಲವನ್ನು ತ್ಯಾಗ ಮಾಡಿ ಎಲಿಯನನ್ನು ಹಿಂಬಾಲಿಸಿದನು ಮತ್ತು ಎಲಿಯನನ್ನು ಸುಂಟರಗಾಳಿಯ ಮೂಲಕ ಕರೆದೊಯ್ಯುವ ಸಂದರ್ಭದಲ್ಲಿ ಆತನ ಅಪ್ಪಣೆಯ ಪ್ರಕಾರ ಎಲೀಷನು ಎಲಿಯನ ಅಧಿಕಾರದ ಕಂಬಳಿಯನ್ನು ಹೊದ್ದುಕೊಂಡು ಅದರ ಮೂಲಕವಾಗಿ ಎಲಿಯನ ಅಧಿಕಾರ ಮತ್ತು ಆತನ ಆತ್ಮನ ಅಂತಸ್ತು ಮತ್ತು ಶಕ್ತಿಯನ್ನು ಹೊಂದಿದವನಾಗಿನಿಂದ ಆತನ ಉತ್ತರ ಅಧಿಕಾರಿಯಾದನು. 2 ಅರಸು 2:9-16 ಎಲಿಯನು ದೇಹಧಾರಿಯಾದ ಯೇಸುವಿನ ಜಯ ಹೊಂದುವ ಸಭೆಯ ಸಮೂಹದ ಒಂದು ಸಂಖ್ಯೆಯ ನಮೂನೆಯಾಗಿರುವಂತೆಯೇ ಎಲೀಷನು ಕೂಡ ಒಂದು ವರ್ಗವನ್ನು ಪ್ರತಿನಿಧಿಸುತ್ತಾನೆ ಎಂಬುವ ಸಮಂಜಸವಾಗಿದೆ ಎಂದು ತೀರ್ಮಾನಿಸಿದ್ದೇವೆ. ಅಲ್ಲದೆ ಅವರು ಎಲಿಯನ ವರ್ಗದೊಡನೆ ಆಳವಾದ ಅನುಕಂಪ ಹೊಂದುವ ವರ್ಗವಾಗಿ ಕರ್ತನನ್ನು ಅನುಸರಿಸುತ್ತಾರೆ. ಆದರೆ ಮಹಿಮೆಯನ್ನು ಹೊಂದುವ ವರ್ಗದ ನಿರೀಕ್ಷೆ ಇಲ್ಲ. ಇವರುಗಳು ಕಷ್ಟಗಳೆಂಬ ಸುಂಟರಗಾಳಿಯ ಮೂಲಕ ಎಲಿಯನ ವರ್ಗದಿಂದ ಪ್ರತ್ಯೇಕಿಸಲ್ಪಡುವರು, ಪರಂತು ಆಸಕ್ತಿಯನ್ನು ಉಳಿಸಿಕೊಂಡು ಆಶೀರ್ವಾದಗಳನ್ನು ಹೊಂದಿಕೊಳ್ಳುವರು. ಎಲಿಯನು ಹೊರಟು ಹೋದ ಮೇಲೆ ಎಲೀಷನು ಧೈರ್ಯ ಮತ್ತು ಶಕ್ತಿಯನ್ನು ಹೊಂದಿಕೊಂಡು ಆ ಕಾಲದ ವೇದ ಪಂಡಿತರುಗಳು, ಪ್ರವಾದಿಗಳ ಮಕ್ಕಳು ಎಲಿಯನ ಆತ್ಮನು ಈ ಎಲೀಷನ ಮೇಲೆ ನೆಲೆಸಿದೆ ಎಂದು ಹೇಳಿದರು. ಎಲಿಯ ಎಂಬ ಹೆಸರಿನ ಅರ್ಥ ಬಲಶಾಲಿಯಾದ ಬಿಡಿಸುವಾತನು ಅಥವಾ ನನ್ನ ದೇವರು ಕಾಪಾಡುತ್ತಾನೆ. ಎಲೀಷನ ಕಾರ್ಯವು ಪುನರ್ವಶದ ಕಾರ್ಯವಾಗಿದೆ. ಇದು ಮುಂದಣ ದಿನಗಳಲ್ಲಿ ಮಹಿಮೆ ಹೊಂದುವ ಸಭೆಯ ಅಧಿಕಾರದಲ್ಲಿ ಪುನರ್ವಶ ಕಾರ್ಯವನ್ನು ಮುನ್ನಡೆಸುವವರ ಜನರ ನಿಯೋಗಗಳ ಮುಂಚಾಯಿ ಆಗಿದೆ. ಮತ್ತಿತರ ಅದ್ಭುತ ಕಾರ್ಯಗಳಲ್ಲಿ ಎಲೀಷನು ಬಂಜರು ಭೂಮಿಯಾಗಲಿ ಯಾವ ದುರ್ಮರಣವಾಗಲಿ ಉಂಟಾಗದಂತೆ ನೀರುಗಳನ್ನು ಸ್ವಚ್ಛಪಡಿಸಿದನು. ಆತನು ಒಬ್ಬ ವಿಧಿಯಳೊಬ್ಬಳ ಸಾಲವನ್ನು ತೀರಿಸುವಂತೆ ಆಕೆಯಲ್ಲಿದ್ದ ಎಣ್ಣೆಯನ್ನು ಹೆಚ್ಚಿಸಿದನು. ಆತನು ಸತ್ತು ಹೋಗಿದ್ದ ಒಬ್ಬ ಶುನೇಮ್ಯಳ ಮಗನನ್ನು ಬದುಕಿಸಿದನು. ಆ ರಾಜ್ಯದಲ್ಲಿ ಬರಗಾಲ ಬರಲು ವೇದ ಪಂಡಿತರುಗಳಿಗೆ, ಪ್ರವಾದಿಯ ಮಕ್ಕಳಿಗೆ ಆಹಾರದಲ್ಲಿ ವಿಷ ಪ್ರಶಾಣವಾಗಿದೆ ಎಂಬ ಗೊಂದಲ ಉಂಟಾಗಿ ಯಾರೂ ಅದನ್ನು ತಿನ್ನದಿರುವಾಗ ಎಲೀಷನು ಅದನ್ನು ಸರಿಪಡಿಸಿ ತಿನ್ನಲು ಯೋಗ್ಯನನ್ನಾಗಿ ಮಾಡಿದನು. ಆತನು ಕೆಲವು ರೊಟ್ಟಿಗಳನ್ನು ಹೆಚ್ಚಿಸಿ ಅನೇಕರಿಗೆ ಅವನ್ನು ಹಂಚಲಿಕ್ಕಾಗುವಂತೆ ಮಾಡಿದನು. ಆತನು ಕುಷ್ಠರೋಗಿಯಾಗಿದ್ದ ನಾಮನನ್ನು ಗುಣಪಡಿಸಿದನು. ಯಹುವಿಗೆ ರಾಜ್ಯಾಭಿಷೇಕ ಮಾಡುವುದರಲ್ಲಿ ಎಲೀಷನು ದೇವರ ನಿಯೋಗಿಯಾಗಿದ್ದನು. ಎಲಿಯನು ಹೇಳಿದ ದೇವರ ಮಾತಿನ ಪ್ರಕಾರ ಅಹಾಬನ ರಾಜವಂಶವು ಹೆಜಬೇಲಳನ್ನು ಆಕೆಯ ಎಲ್ಲಾ ಯಾಜಕರು ಯಹುವಿನ ಮೂಲಕ ಹತರಾದರು. 2 ಅರಸು 2:19-22. ಎಲೀಷನ ಈ ಕಾರ್ಯಗಳು ಇದುವರೆಗೆ ನಿರೀಕ್ಷಿಸುತ್ತಿರುವ ಪುನರ್ವಶದ ಕಾರ್ಯಗಳನ್ನು ಹೋಲುತ್ತಿರುವುದನ್ನು ಕಂಡುಹಿಡಿಯಲು ಕಷ್ಟವಾಗುವುದು ಇನ್ನೂ ಸತ್ಯದ ಜಲಗಳು ಇನ್ನು ಮುಂದೆ ತಪ್ಪಾಗಿಯೂ ಇರುವುದಿಲ್ಲ. ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವುದರ ಮೂಲಕ ಅದು ಶುದ್ಧೀಕರಿಸಲ್ಪಡುವುದು. ಸತ್ತವರು ಪುನರ್ವಶಗೊಳ್ಳುವಾಗ ಬಡವರ ಪ್ರಯಾಸದ ಆತ್ಮಕ್ಕೆ ಸಂತೋಷದ ತೈಲವನ್ನು ಭದ್ರಪಡಿಸಿಕೊಳ್ಳುವಂತೆ ಸಹಾಯ ಹೊಂದಲ್ಪಡುವರು. ಬರಗಾಲದಲ್ಲಿ ಆಹಾರವು ಸತ್ಯವು ಆರೋಗ್ಯಕರವಾಗಿ ಅಧಿಕವಾಗುವುದು. ಅಹಾಬನಿಂದ ಯಜಬೇಳಲಿಂದ ಪ್ರತಿಷ್ಠಿಸಲ್ಪಟ್ಟ ಅಧಿಕಾರಿಗಳು ಮತ್ತು ಪದ್ಧತಿಗಳು ಮತ್ತು ದೇವರ ವಿರೋಧವಾಗಿ ಒಟ್ಟುಗೂಡಿದ ಎಲ್ಲರ ಸಂಪೂರ್ಣವಾಗಿ ಮತ್ತು ಅಂತಿಮವಾಗಿ ಹೊರಹಾಕಲ್ಪಡುವರು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.